ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕುವಾಗ ಈ ಹನ್ನೆರಡು ತಪ್ಪು ಮಾಡುವುದರಿಂದ ಬಟ್ಟೆಯಲ್ಲಿರುವಂತಹ ಕೊಳೆ ಸರಿಯಾಗಿ ಹೋಗೋದಿಲ್ಲ ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆ ತೊಳೆಯುವುದು ತುಂಬ ಸುಲಭ ಒಗೆಯಲು ಇರುವ ಬಟ್ಟೆಯನ್ನು ಅದರೊಳಗೆ ತುರುಕಿ ನಂತರ ಡಿಟರ್ಜೆಂಟ್ ಪೌಡರ್ ಹಾಕಿ ಸ್ವಿಚ್ ಆನ್ ಮಾಡಿದರೆ ಆಯ್ತು ಬಟ್ಟೆ ಶುಭ್ರವಾಗುವುದು ಎಂದು ನೀವು ಭಾವಿಸಿದರೆ ನಿಮ್ಮ ಯೋಚನೆ ತಪ್ಪು ನೀವು ವಾಷಿಂಗ್ ಮಿಷಿನ್ ಹೇಗೆ ಹೇಗೋ ಬಟ್ಟೆ ತುರುಕಿದರೆ ಬಟ್ಟೆಯ ಕೊಳೆ ಹೋಗುವುದಿಲ್ಲ ಬಟ್ಟೆಯ ಕೊಳೆ ಹೋಗಲು ನೀವೇನು ಮಾಡಬೇಕು ಹಾಗೆ ವಾಷಿಂಗ್ ಮಿಷಿನ್ ದೀರ್ಘಕಾಲ ಬಾಳಿಕೆ ಬರಲು ಯಾವ ಟ್ರಿಕ್ಸ್ ಪಾಲಿಸಬೇಕು ನೋಡೋಣ ಮೊದಲನೆಯದು ಎಲ್ಲ ಬಟ್ಟೆಗಳನ್ನು ಒಂದೇ ದಿನ ಹಾಕಬೇಡಿ ಕೆಲವರು ಎಲ್ಲ ಬಟ್ಟೆಗಳನ್ನು ಹಾಗೆ ಗುಡ್ಡೆ ಹಾಕಿ ವಾರಾಂತ್ಯದಲ್ಲಿ ಹಾಕಲು ಇಡುತ್ತಾರೆ ನಿಮ್ಮ ಕೆಲಸದ ಹೊರೆ ಕಡಿಮೆ ಮಾಡಲು ಒಂದೇ ಬಾರಿಗೆ ಹಲವಾರು ಬಟ್ಟೆಗಳನ್ನು ತುಂಬುವುದನ್ನು ತಪ್ಪಿಸಿ ಓವರ್ಲೋಡ್ ಮಾಡುವುದನ್ನು ತಪ್ಪಿಸಿ ಎರಡನೆಯದು ವಾಷಿಂಗ್ ಮಿಷಿನನ್ನು ಸ್ವಚ್ಛ ಮಾಡದೇ ಇರಬೇಡಿ ಒಮ್ಮೆ ಬಟ್ಟೆಯೆಲ್ಲ ವಾಶ್ ಆದ ಬಳಿಕ ಒಣ ಬಟ್ಟೆಯಿಂದ ಅದರ ಡ್ರಮ್ ರಬ್ಬರ್ ಒರೆಸಿ ಆದರೆ ಹೆಚ್ಚಿನವರು ಹಾಗೆ ಮಾಡುವುದೇ ಇಲ್ಲ ಇದರಿಂದ ಮೆಷಿನ್ ಬೇಗ ಹಾಳಾಗುವುದು ಅಲ್ಲದೆ ಮೆಷಿನ್ ಕೊಳೆ ಉಳಿದರೆ ಅದು ನೀವು ಬಟ್ಟೆ ಹಾಕುವಾಗ ಬಿಳಿ ಮುಂತಾದ ಲೈಟ್ ಬಣ್ಣದ ಬಟ್ಟೆಗಳಿಗೆ ಅಂಟಿಕೊಳ್ಳುವ ಸಾಧ್ಯತೆ ಹೆಚ್ಚು ಮೂರನೆಯದು ತುಂಬ ಹೆಚ್ಚು ಅಥವಾ ತುಂಬ ಕಡಿಮೆ ಡಿಟರ್ಜೆಂಟ್ ಹಾಕುವುದು ಬಟ್ಟೆ ಎಷ್ಟಿದೆಯೋ ಅದರ ಅಳತೆಗೆ ಸರಿಯಾಗಿ ಡಿಟರ್ಜೆಂಟ್ ಬಳಸಬೇಕು ತುಂಬ ಕಡಿಮೆ ಹಾಕಿದರೆ ಬಟ್ಟೆ ಶುಭ್ರವಾಗಲ್ಲ ಹೆಚ್ಚು ಹಾಕಿದರೆ ತುಂಬ ನೊರೆ ಬಂದು ಬಟ್ಟೆಯಲ್ಲಿ ಉಳಿಯಬಹುದು ಅಥವಾ ಬಟ್ಟೆಗಳ ಕ್ವಾಲಿಟಿ ಹಾಳಾಗಬಹುದು ಆದ್ದರಿಂದ ಸರಿಯಾದ ಪ್ರಮಾಣದಲ್ಲಿ ಬಳಸಿ ನಾಲ್ಕನೆಯದು ಒಗೆದ ಬಟ್ಟೆಯನ್ನು ತುಂಬ ಹೊತ್ತು ಮೆಷಿನ್ನಲ್ಲೇ ಬಿಡುವುದು ಹೆಚ್ಚಿನವರು ಹಾಗೆ ಮಾಡುತ್ತಾರೆ ಬಟ್ಟೆ ತೊಳೆದು ಆದ ಮೇಲೂ ತುಂಬ ಹೊತ್ತು ಹಾಗೆ ಇರುತ್ತದೆ ಹಾಗೆ ಇಡುವುದರಿಂದ ನಿಮ್ಮ ಬಟ್ಟೆಯ ಶುಭ್ರತೆ ಹಾಳಾಗಿ ವಾಸನೆ ಬರಬಹುದು ಐದನೆಯದು ಬಟ್ಟೆಯನ್ನು ಪ್ರತ್ಯೇಕವಾಗಿ ಹಾಕದಿರುವುದು ನಮ್ಮ ಹತ್ತಿರ ಕಾಟನ್ ಸಿಲ್ಕ್ ನೈಲಾ ಜೀನ್ಸ್ ಉಲ್ಲನ್ ಅಂತ ಅನೇಕ ಬಗೆಯ ಬಟ್ಟೆ ಇರುತ್ತವೆ ಕೆಲವೊಂದು ತುಂಬ ಡೆಲಿಕೇಟ್ ಆಗಿರುತ್ತವೆ ವಾಷಿಂಗ್ ಮಿಷಿನಲ್ಲಿ ಬೇರೆ ಬೇರೆ ಬಟ್ಟೆಗಳನ್ನು ಒಗೆಯಲು ಬೇರೆ ಬೇರೆ ಆಪ್ಷನ್ಗಳು ಇರುತ್ತವೆ ಆದ್ದರಿಂದ ನಾವು ಎಲ್ಲ ಬಟ್ಟೆಗಳನ್ನು ಒಟ್ಟಿಗೆ ಹಾಕುವ ಬದಲು ಪ್ರತ್ಯೇಕ ಮಾಡಿ ವಾಶ್ ಮಾಡುವುದರಿಂದ ಬಟ್ಟೆಗಳು ಶುದ್ಧವಾಗುತ್ತವೆ ಆರನೆಯದು ಹೊಸ ಬಟ್ಟೆಗಳನ್ನು ವಾಷಿಂಗ್ ಮಿಷಿನ್ಗೆ ಹಾಕುವ ಮೊದಲು ಗಮನಹರಿಸಿ ಕಲರ್ ಬಿಡುವ ಸಾಧ್ಯತೆ ಇರುತ್ತದೆ ಮೊದಲ ಬಾರಿ ಕೈಯಿಂದ ತೊಳೆದು ನೋಡಿ ಎಲ್ಲ ಬಟ್ಟೆಗಳ ಜೊತೆಗೆ ವಾಶ್ ಮಾಡಿದರೆ ಬೇರೆ ಬಟ್ಟೆಗಳಿಗೆ ಕಲ್ಲರ್ ಹಿಡಿಯುವ ಸಾಧ್ಯತೆ ಇರುತ್ತದೆ ಏಳನೆಯದು ಬಿಳಿಯ ಬಟ್ಟೆಗಳನ್ನು ಬೇರ್ಪಡಿಸಿ ಪ್ರತ್ಯೇಕವಾಗಿ ವಾಶ್ ಮಾಡಿ ಇದರಿಂದ ಬೇರೆ ಬಟ್ಟೆಯ ಕೊಳೆ ಬಿಳಿಯ ಬಟ್ಟೆಗೆ ಹಿಡಿಯುವುದಿಲ್ಲ ಪರಿಶುದ್ಧವಾಗಿ ಕಾಣುತ್ತದೆ ಎಂಟನೆಯದು ಬಟ್ಟೆಯನ್ನು ಬಿಡಿಸಿ ಹಾಕದಿರುವುದು ನೀವು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕುವಾಗ ಸರಿಯಾಗಿ ಬಿಡಿಸಿ ಮಗುಚಿ ಹಾಕಿ ಶರ್ಟ್ನ ಕಾಲರ್ ಕೈಗಳು ಎಲ್ಲವನ್ನೂ ಬಿಡಿಸಿ ಹಾಕಿ ಇಲ್ಲದಿದ್ದರೆ ಸರಿಯಾಗಿ ಕೊಳೆ ಹೋಗುವುದಿಲ್ಲ ಒಂಬತ್ತನೆಯದು ತುಂಬ ಕೊಳೆಯಿರುವ ಬಟ್ಟೆಗಳನ್ನು ಹಾಗೂ ಸ್ವಲ್ಪ ಕೊಳೆ ಇರುವ ಬಟ್ಟೆಗಳನ್ನು ಒಟ್ಟಿಗೆ ಹಾಕಿ ವಾಶ್ ಮಾಡಬೇಡಿ ಇದರಿಂದ ಬಟ್ಟೆಗಳು ನೀಟಾಗಿ ಶುಚಿಯಾಗುವುದಿಲ್ಲ ತುಂಬ ಇರುವಂತಹ ಬಟ್ಟೆಗಳನ್ನು ಪ್ರತ್ಯೇಕವಾಗಿ ಹಾಕಿ ವಾಶ್ ಮಾಡಿ ಹತ್ತನೆಯದು ವಾಷಿಂಗ್ ಮಿಷಿನ್ ಪ್ರತಿ ಉಪಯೋಗದ ನಂತರ ಅದರ ಮುಚ್ಚಳವನ್ನು ಸ್ವಲ್ಪ ಸಮಯ ತೆರೆದಿಟ್ಟರೆ ವಾಸನೆ ಬರುವುದಿಲ್ಲ ಹನ್ನೊಂದನೆಯದು ಆದಷ್ಟು ಡಿಟರ್ಜೆಂಟ್ ಬದಲಾಗಿ ಲಿಕ್ವಿಡ್ ಹಾಕಿ ಬಟ್ಟೆಗಳನ್ನು ವಾಶ್ ಮಾಡುವುದರಿಂದ ಬಟ್ಟೆಗಳು ಶುಭ್ರವಾಗುತ್ತವೆ ವಾಷಿಂಗ್ ಮಿಷಿನ್ ಕೂಡ ತುಂಬ ಕಾಲ ಬಾಳಿಕೆ ಬರುತ್ತದೆ ಹನ್ನೆರಡನೆಯದು ವಾಷಿಂಗ್ ಮಿಷಿನನ್ನು ಆಗಾಗ ಟಬ್ ಕ್ಲೀನಿಂಗ್ ಮಾಡುವುದರಿಂದ ವಾಸನೆ ಬರುವುದಿಲ್ಲ ವಾಷಿಂಗ್ ಮಿಷಿನ್ ಹೆಚ್ಚು ಕಾಲ ಬಾಳಿಕೆ ಬರುತ್ತದೆ ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು